ಡೆಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರಕೇಳಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದ್ದಾವೆ. ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡರ್ನೈಸೇಷನ್ನಲ್ಲಿ ಕರ್ನಾಟಕಕ್ಕೆ ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೆವು. ಈಗಾಗಲೇ ಒಂದು 10,000 ಮನೆಯನ್ನು ಕಟ್ಟಿದ್ದೇವೆ. ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು 75% ಪೊಲೀಸ್ನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ 40% ಆಗಿದೆ, ಇನ್ನೂ ಭಾಳಷ್ಟು, ಇನ್ನೂ ಒಂದು 35-40% ಆಗಬೇಕು. ಅದಕ್ಕಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಬೇಕು ಅಂತ ಹೇಳಿ ಇದ್ದೇವೆ. ಅಲ್ಲ, ಕ್ಯಾಬಿನೆಟ್ ಗೃಹ ಮಂತ್ರಿಗಳಿಗೆ ನಮಗೆ ಡ್ರಾಟಿನ ಇದು ಬಂದಿಲ್ಲ. ಭಾಳಷ್ಟು ನಮಗೆ ನ್ಯಾಚುರಲ್ ಕ್ಯಾಲಾಮಿಟೀಸ್ ರಿಲೀಫ್ ಫಂಡು ರಿಲೀಸ್ ಆಗಬೇಕು. ಅದಕ್ಕೆ ಅದನ್ನು ಕೂಡ ಕೇಳ್ತೇವೆ. ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾರೆ. ಅವರು ಸಮಯ ಕೊಟ್ಟ ಅಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀವಿ. ಸರ್, ಹೆಚ್ಚುವರಿ ಡಿ ಸಿ ಎಂ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಗಮನಿಸಿದ್ದೇನೆ. ಇಲ್ಲ, ರಾಜಣ್ಣ ಅವರೇನು ಬರ್ತಾ ಇಲ್ಲ ಈ ಮೀಟಿಂಗಿಗೆ. ಬಂದಿದ್ರೆ ಅವರು ಒತ್ತಾಯ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಹೇಳ್ಬೋದು. ನೋಡ್ರಿ, ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರೂ ಕೂಡ ಭಾವಿಸ್ಬಾರ್ದು. ಗೊತ್ತಾಯ್ತಾ? ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ, ಅಲ್ಲಿಗೆ ಮುಗಿಯುತ್ತದು. ಯಾಕೆಂದರೆ ನಾವು ಯಾರೂ ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ. ನಾನು ಮಾಡೋಕ್ಕಾಗುತ್ತಾ ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ? ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲಪ್ಪ. ಏನೇ ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳಬೇಕಲ್ವ. ಡೆಲ್ಲಿಯಲ್ಲಿ ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ. ಜಯಂತಿ ನಡೀತಾ ಇದೆ ಇವತ್ತು, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ, ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತೀನಿ ಅಂತ ಟೀಕೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಪ್ರೋಟೋಕಾಲ್ನವರು ನೋಡ್ತಾರೆ ಅದನ್ನು. ಪ್ರೋಟೋಕಾಲು ನಮ್ಮ ಡಿ ಪಿ ಆರ್ನವರು, ಅವರಿಗೆ ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ಕೆಲಸ ಮಾಡಬೇಕು ಅವರು. ಇರ್ಬೋದು, ನಾನು ನೋಡೇ ಇಲ್ಲ, ನಾನು ಇನ್ವಿಟೇಷನ್ನೇ ನೋಡಿಲ್ಲ. ಅಲ್ಲ, ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಲ್ಲ. ನಾವು ಇವತ್ತು ಸಾಯಂಕಾಲ ಸಭೆ ಕರೆದಿದ್ದಾರೆ, ಎಲ್ಲ ಎಂ ಪಿಗಳನ್ನ, ಕೇಂದ್ರದ ಸಚಿವರುಗಳನ್ನೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ನಮ್ಮ ಇದು ರಾಜ್ಯದ ಸಮಸ್ಯೆಗಳೇನೇನಿದ್ದಾವೆ ಅಂಥೇಳಿ ಅವರಿಗೆಲ್ಲ ಗಮನಕ್ಕೆ ತರಬೇಕು ಅಂಥೇಳಿ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಭೇಟಿ ಮಾಡಬೇಕು, ಮಾಡ್ತೀವಿ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಯಾಕಂದರೆ ಕುಮಾರಸ್ವಾಮಿ ಅವರು ಸರ್ ಹಿಂದೆ ಹೇಳಿದರು, ರಾಜ್ಯ ಸರ್ಕಾರ ಸಿ ಎಮ್ ಡಿ ಸಿ ಎಮ್ ಇವರೆಲ್ಲ ಕೇಳೋ ರೀತಿ ಅನುದಾನಗಳನ್ನು ಕೇಳಿಲ್ಲ ಅಂತ ಹಿಂದೆ ಹೇಳಿದರು. ಅಲ್ಲ, ಈಗ ಅವರು ಅಲ್ಲೇ ಇದ್ದಾರಲ್ಲ, ಈಗ ಕೊಡಿಸ್ತಾರೆ, ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ನಮಗೆ. ಈಗ ಅವರು ಕ್ಯಾಬಿನೆಟಲ್ಲಿದ್ದಾರೆ, ಏನು ಅವರೇನು ಸ್ಟೇಟ್ ಮಿನಿಸ್ಟ್ರು ಕೂಡ ಅಲ್ಲ, ಅವರು ಎಮ್ ಎಸ್ ಅಲ್ಲ, ಕ್ಯಾಬಿನೆಟಲ್ಲೇ ಇದ್ದಾರೆ. ಹಾಗಾಗಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ಕೊಡಿಸ್ತಾರೆ ಎನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ರಾಜ್ಯದ ಸಮಸ್ಯೆಗಳನ್ನು ಅರ್ತ್ಕೊಂಡಿರೋವಂಥವ್ರು, ಹಾಗಾಗಿ ಹೆಚ್ಚು ಹಣ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ. ಕೊಡಿಸ್ಲಿಲ್ಲ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ರಾಜ್ಯಕ್ಕೆ ನಿರಾಸೆ ಮಾಡಿದರು ಅಂತ ಮುಂದೆ ಹೇಳಬೇಕಾಗತ್ತೆ. ಇಲ್ಲ, ಅದಕ್ಕೆ ನಿಯಮ ಮಾಡ್ತಾ ಇದ್ದೀವಿ. ನನಗೆ ಅನೇಕ
ಸುಮಾರು 2-3 ತಿಂಗಳಿಂದ ಇಲ್ಲಿ ಬಂದು ಅವರೆಲ್ಲ ನನಗೆ ಬೇಡಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ನಿಯಮಗಳಿರಲಿಲ್ಲ, ಅದಕ್ಕೆ ಇವಾಗ ನಿಯಮಗಳು ಮಾಡ್ತಾ ಇದ್ದೀವಿ. ಇಂಟರ್ ಡಿಸ್ಟಿಕ್ ಟ್ರಾನ್ಸ್ಫರ್ಸು ಮತ್ತು ಕಪಲ್ ಟ್ರಾನ್ಸ್ಫರ್ಸ್ ಇವೆರಡನ್ನು ಕೂಡ ನಿಯಮಗಳನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.